ವೆರಿ ಗುಡ್ ಆಫ್ಟರ್ನೂನ್ ನೀವು ನೋಡ್ತಾ ಇದ್ರಿ ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಾನು ವೇದ್ಯ ಮಲೆನಾಡು ವೀಕ್ಷಕರ ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈ ಮೂತ್ರ ಪಿಂಡ ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂತೆ ಮಾತನಾಡೋಣ ಕಿಡ್ನಿಗೆ ಸಮಸ್ಯೆ ಆಗೋದು ಯಾವಾಗ ಮತ್ತು ಯಾಕೆ ಕಾರಣಗಳೇನು ಮತ್ತು ಟ್ರೀಟ್ಮೆಂಟ್ ಹೇಗಿರುತ್ತೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಹೇಗೆ ನೋಡ್ಬೋದು ಕಿಡ್ನಿ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಬೇಡವಾದಂತಹ ಅಂಶಗಳನ್ನ ಹೊರಗಾಕೋಕೆ ಬಹಳ ಪ್ರಮುಖವಾದಂತಹ ಕಾರ್ಯ ನಿರ್ವಹಿಸುತ್ತೆ ಸೊ ಆ ಕಿಡ್ನಿ ಮೇಲೆ ಅಫೆಕ್ಟ್ ಆಗುವಂತಹ ಕಾರಣಗಳು ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ದಿನೇಶ್ ಕುಮಾರ್ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದ್ರ ಮುಖಾಂತರ ಕಿಡ್ನಿ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಅಥವಾ ಕ್ವೆಶನ್ಸ್ ನಿಮ್ಮತ್ರ ಹತ್ರ ಇದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು ಡಾಕ್ಟರ್ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈ ಕಿಡ್ನಿ ಅನ್ನೋ ಪದ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀವಿ ಬಟ್ ಅದೇನು ಅದರ ಕೆಲಸ ಏನು ಅನ್ನುವಂಥ ತುಂಬಾ ಜನಕ್ಕೆ ಗೊಂದಲ ಇರುತ್ತೆ ಸೊ ಆ ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡೋದಾದ್ರೆ ಕಿಡ್ನಿ ಏನು ಅದರ ಫಂಕ್ಷನ್ಸ್ ಏನು ಓಕೆ ಈ ಕಿಡ್ನಿ ಅಂದ್ರೆ ಒಂದು ವೈಟಲ್ ಆರ್ಗನ್ ಅಂತ ಹೇಳ್ತೀವಿ ಇದು ಈ ಬೀನ್ ಶೇಪ್ ಅಂತ ಇರ್ತದೆ ಬೀನ್ ಶೇಪ್ ಅಂದರೆ ನಿಮ್ಮ ಈ ಈ ವೃಷ್ಟಿ ಇದೆಯಲ್ಲ ಈ ಸೈಜಲ್ಲಿ ಇರುತ್ತೆ ಅಂದರೆ ಯೂಜ್ಲಿ ನೈನ್ ಪಾಯಿಂಟ್ ಫೈವ್ ಟು ಟೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ಸ್ ಇರುತ್ತೆ ಇದು ಎರಡು ಕಿಡ್ನಿ ಇರುತ್ತೆ ಒಂದು ರೈಟ್ ಟು ಲೆಫ್ಟು ಇದು ಪಕ್ಕೆ ಅಂದರೆ ಈ ರಿಬ್ಸ್ ಕೆಳಗೆ ಐದರ್ ಸೈಡ್ ಆಫ್ ದ ಸ್ಪೈನ್ ಅಲ್ಲಿರುತ್ತೆ ಸೊ ಇದ್ರ ಮೇನ್ ಫಂಕ್ಷನ್ ಏನು ಅಂದರೆ ನಮ್ಮ ಬಾಡಿಯಲ್ಲಿ ಎಲ್ಲ ಸೆಲ್ ಮೆಟಬಾಲಿಸಮ್ ಆದಮೇಲೆ ಈ ವೇಸ್ಟ್ ಪ್ರಾಡಕ್ಟ್ಸ್ ಬ್ಲಡ್ ಯೂರಿಯಾ ಕ್ರಿಯಾಟಿನಿನ್ನು ಯೂರಿಕ್ ಆ್ಯಸಿಡು ಅಂತ ತುಂಬ ವೇಸ್ಟ್ಗಳು ಪ್ರೊಡ್ಯೂಸ್ ಆಗುತ್ತೆ ಈ ನಾವು ಏನೇ ಫುಡ್ ತಿಂದರೂ ಆ ಪ್ರೋಟೀನ್ಸ್ ಬ್ರೇಕ್ ಡೌನ್ ಆಗಿಬಿಟ್ಟು ಈ ಯೂರಿಯಾ ಇಂಥ ಬೇರೆ ಟಾಕ್ಸಿನ್ಸ್ ಅಂತ ನೂರು ಟಾಕ್ಸಿನ್ಸ್ ಇದೆ ನಮ್ಮ ಬಾಡಿಯಲ್ಲಿ ಅಂಥ ನೂರು ಟಾಕ್ಸಿನ್ಸ್ ನಮ್ಮ ಬಾಡಿಯಲ್ಲಿ ಆದಾಗ ಇದನ್ನೆಲ್ಲ ಔಟ್ ಮಾಡಬೇಕು ಸೊ ಇದು ಕಿಡ್ನಿಯಿಂದನೇ ವಾಶ್ ಔಟ್ ಆಗೋದು ಯೂರಿನ್ ಮುಖಾಂತರ ವಾಶ್ ಔಟ್ ಆಗುತ್ತೆ ಎರಡನೇದು ಇದು ನಮ್ಮ ಬಾಡಿಯಲ್ಲಿ ಒಂದು ಸೋಡಿಯಂ ಪೊಟ್ಯಾಷಿಯಮ್ ಅಂಥದ್ದು ಇಂಪಾರ್ಟೆಂಟ್ ಅಯಾನ್ಸು ನಿಮ್ದು ಏನೇ ಸೆಲ್ ಇರಲಿ ಈ ಈ ನರ ನರ ನರದ್ದು ಅಥವಾ ಬ್ಲ ಇದು ಮಜಲ್ ಸೆಲ್ಲು ಈ ಫಂಕ್ಷನ್ಗೆ ಇದೆಲ್ಲ ಇಂಪಾರ್ಟೆಂಟ್ ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಕ್ಲೋರೈಡ್ ಅಂತೂ ಸೊ ಸೊ ಈ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಕಿಡ್ನಿ ವೆರಿ ಇಂಪಾರ್ಟೆಂಟ್ ಮೂನೇದು ನಮ್ಮ ಬಾಡಿಯಲ್ಲಿ ವಾಟರ್ ಬ್ಯಾಲೆನ್ಸ್ ಲೆವೆಲ್ ಇವಾಗ ನಾವೇನೋ ನೀರು ಕುಡ್ ನೀರು ತೊಗೊಂಡಾಗ ನಾವು ತುಂಬ ನೀರು ಕುಡಿದಾಗ ಏನಾಗುತ್ತೆ ಅದನ್ನ ಎಕ್ಸೆಸ್ ವಾಟರ್ನ ವಾಷ್ ಔಟ್ ಮಾಡುತ್ತೆ ಇವತ್ತು ನೀವು ಎಲ್ಲ ಡೆಸರ್ಟಲ್ಲಿ ಹೋಗ್ತೀರಾ ತುಂಬ ಡಿಹೈಡ್ರೇಷನ್ ಆಗಿರುತ್ತೆ ನೀರು ಕುಡಿಯೋಕ್ಕಾಗೋದಿಲ್ಲ ಅವಾಗ ಏನು ಮಾಡುತ್ತೆ ಕಿಡ್ನಿ ಟ್ರೈಸ್ ಟು ಕನ್ಸರ್ವ್ ದ ವಾಟರ್ ಸೊ ಅದು ಒನ್ ದಟ್ ಇಸ್ ಥರ್ಡ್ ಫಂಕ್ಷನ್ ನಾ ಮೂರನೇದು ನಾಲ್ಕನೇದು ಇದು ನಮ್ಮ ಬಾಡಿಯಲ್ಲಿ ಬ್ಲಡ್ ಪ್ರೊ ಪ್ರೊಡಕ್ಷನ್ ಇರುತ್ತಲ್ಲ ಆರ್ ಬಿ ಸಿಸ್ ಅಂತ ಹೇಳ್ತೀವಿ ಈ ಕಿಡ್ನಿಯಿಂದ ಎರಿತ್ರೋಪೊಯೋಟಿನ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ ಈ ಎರಿತ್ರೋಪೊಯೋಟೀನು ಈ ಆರ್ ಬಿ ಸಿಸ್ ಅಥವಾ ಬ್ಲಡ್ ಪ್ರೊಡಕ್ಷನ್ಗೆ ಬೇಕಾಗತ್ತೆ ಐದನೇದು ನಮ್ಮ ಬೋನ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂದರೆ ಇವಾಗ ವೈಟ್ ವಿಟಮಿನ್ ಡಿ ಆಕ್ಟಿವ್ ವೈಟಮಿನ್ ಡಿ ನಮ್ಮ ಅಲ್ಲಿ ಆಗೋದು ಇದು ಅದು ಆಕ್ಟಿವ್ ಆಗೋದು ನಮ್ಮ ಕಿಡ್ನಿಯಲ್ಲಿ ಅದಾಗ್ಬಿಟ್ಟು ನಮ್ಮ ಕ್ಯಾಲ್ಶಿಯಮ್ ಎಲ್ಲ ಅಬ್ಸಾರ್ಬ್ಷನ್ ಕಿಡ್ನಿಯಲ್ಲಿ ಆಗುತ್ತೆ ಸೊ ಈ ಬೋನ್ ಹೆಲ್ತ್ಗೆ ವೆರಿ ಇಂಪಾರ್ಟೆಂಟ್ ಸೊ ಇದು ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದ ಕಿಡ್ನಿ ಅಂತ ಹೇಳಬಹುದು ಓಕೆ ಬಹಳ ಸರಳವಾಗಿ ಹೇಳೋದು ಅಂದರೆ ನಾನು ಆರಂಭದಲ್ಲಿ ಹೇಳಿದಾಗೆ ನಮ್ಮ ದೇಹಕ್ಕೆ ಬೇಡವಾಗಿರೋ ಅಂಶಗಳನ್ನು ಹೊರಗಾಗಕ್ಕೆ ತುಂಬಾ ಸಪೋರ್ಟಿವ್ ಸಿಸ್ಟಮ್ ಇದು ಅಂತ ಫೈನ್ ಡಾಕ್ಟರ್ ಇಂಥ ಒಂದು ಭಾಗಕ್ಕೆ ಅಥವಾ ಅಂತ ಒಂದು ಕಿಡ್ನಿ ಅನ್ನೋದಕ್ಕೆ ಏನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಕಾಯಿಲೆಗಳು ಏನೆಲ್ಲ ಬರಬಹುದು ಅದಕ್ಕೆ ಕಿಡ್ನಿ ಸ್ಟೋನ್ ಅಂತ ಕಾಮನ್ ಆಗಿ ಕೇಳಿರ್ತೀವಿ ಸೊ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಕಿಡ್ನಿಗೆ ಅಂತ ಕಿಡ್ನಿಗ ಸೊ ಇವಾಗ ಕಿಡ್ನಿಯಲ್ಲಿ ಬೇ ಬೇರೆ ಬೇರೆ ಥರ ಕಾಯಿಲೆಗಳು ಬರ್ಬೋದು ಮೋಸ್ಟ್ ಕಾಮನ್ ಅಂದರೆ ಡಯಾಬಿಟಿಸ್ ಈ ಡಯಾಬಿಟಿಸ್ ನೀವು ನಮ್ಮ ಡಯಾಲಿಸಿಸ್ ಯೂನಿಟ್ ಬಂದರೆ ಈ ಡಯಾಲಿಸಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ನೂರು ಜನಕ್ಕೆ ಅರುವತ್ತು ಪರ್ಸೆಂಟು ಅಥವಾ ಐವತ್ತರಿಂದ ಅರವತ್ತು ಪರ್ಸೆಂಟು ಡಯಾಲಿಸಿಸ್ ಇಂದಾನೆ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ ಇವರು ಡಯಾಲಿಸಿಸ್ ಮಾಡಿಸ್ಕೊತಾ ಇರ್ತಾರೆ ಸೊ ದ ಮೋಸ್ಟ್ ಕಾಮನ್ ಇಸ್ ಡಯಾಬಿಟಿಸ್ ಸೆಕೆಂಡು ಹೈಪರ್ ಟೆನ್ಷನ್ ಅದು ಒಂದು ಟ್ವೆಂಟಿ ಪರ್ಸೆಂಟ್ ಅಂತಲೂ ಹೇಳ್ಬೋದು ಈ ಬಿ ಪಿ ಸರಿಯಾಗಿ ಕಂಟ್ರೋಲ್ ಮಾಡದೆ ಈ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಸೊ ಸೆಕೆಂಡ್ ಹೈಪರ್ ಟೆನ್ಷನ್ ಮೂನೇದು ಗ್ಲಾಮರ ಡಿಸೀಸ್ ಅಂತ ಹೇಳ್ತೀವಿ ಈ ಕಿಡ್ನಿಯಲ್ಲಿ ಸ್ಮಾಲ್ ಸ್ಮಾಲ್ ಯೂನಿಟ್ಸ್ ಇರುತ್ತೆ ನೆಫ್ರಾನ್ ಅಂತ ಒಂದು ಕಿಡ್ನಿಯಲ್ಲಿ ಒನ್ ಮಿಲಿಯನ್ ನೆಫ್ರಾನ್ಸ್ ಅಂತ ಇರುತ್ತೆ ಸೊ ಈ ಈ ಅದರೊಳಗೆ ಗ್ಲಾಮ್ರಲ್ಸ್ ಅಂದ್ರೆ ಆರ್ಟೀರಿಯಲ್ಸ್ ಇಲ್ಲಿ ಇನ್ಫ್ಲಮೇಷನ್ ಆದಾಗ ಈ ಗ್ಲಾಮರ ನೆಫ್ರೈಟಿಸ್ ಅಂತ ಹೇಳ್ತೀವಿ ಅದು ಇಮ್ಯೂನ್ ಡಿಸೀಸು ಅಥವಾ ಬೇರೆ ಬೇರೆ ಕಾರಣದಿಂದ ಆಗುತ್ತೆ ನಮ್ಮ ಇಮ್ಯೂನ್ ಬಾಡಿ ಇಮ್ಯುನಿಟಿ ಡಿಫೆಕ್ಟ್ ಇಂದ ನಾಲ್ಕನೇದು ಈ ತುಂಬಾ ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೀವಿ ತುಂಬ ಪೇಯ್ನ್ ಕಿಲ್ಲರ್ಸ್ ಕಂಟಿನ್ಯೂಸ್ ತಗೊಂಡಾಗ ಆ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು ಇನ್ನೊಂದು ರಿಕರೆಂಟ್ ಕಿಡ್ನಿ ಇನ್ಫೆಕ್ಷನ್ ಆಗಿ ಪೈಲೋನೆಫ್ರೈಟಿಸ್ ಅಂತ ಹೇಳ್ತೀವಿ ಈ ಕಿಡ್ನಿಯಿಂದ ಅದು ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು ಇದು ಮೇನ್ ಕಾರಣ ಬೇರೆ ಇದೆ ಅಬ್ಸ್ಟ್ರಕ್ಟಿವ್ ನೆಫ್ರೋಪತಿ ಅಂತೀವಿ ಪ್ರಾಸ್ಟೇಟ್ ಅಥವಾ ಕ್ಯಾನ್ಸರ್ ಇಂದ ಬ್ಲಾಕ್ ಆಗಿ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಈ ಕಿಡ್ನಿ ಅಂತ ಬಂದಾಗ ಸಿ ಕೆಡಿ ಅನ್ನೋ ವರ್ಡ್ ಅಂದ್ರೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಕಾಮನ್ ಆಗಿ ಕೇಳ್ತಾ ಇರ್ತಿವಿ ಏನಿದು ಸಿ ನಾವು ಬ್ರಾಡ್ ಆಗಿ ಕಿಡ್ನಿ ಡಿಸೀಸ್ ನ ಎರಡು ತರ ಡಿವೈಡ್ ಮಾಡಬಹುದು ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಕ್ಯೂಟ್ ಅಂದ್ರೆ ಅದು ಅವರ್ಸ್ ಟು ಡೇಸ್ ಅದು ಇಮಿಡಿಯೇಟ್ ಆಗಿ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ ರಿಕವರಿ ಆಗುತ್ತೆ ಸಿವಿಯರ್ ಡಿಹೈಡ್ರೇಷನ್ನು ಅಥವಾ ತುಂಬ ಪೇಯ್ನ್ ಕಿಲ್ಲರ್ಸ್ ತೊಗೊಂಡಾಗ ಅದು ಅಥವಾ ಯು ಅಲ್ಲಿ ಬಿ ಪಿ ಡ್ರಾಪ್ ಆಗಿಬಿಟ್ಟು ಅದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಆಗುತ್ತೆ ಯೂಜ್ಲಿ ಇದು ರಿವರ್ಸ್ ಆಗುತ್ತೆ ಈ ಕ್ರೋನಿಕ್ ಕಿಡ್ನಿ ಡಿಸೀಸ್ ಆ ವರ್ಲ್ಡಲ್ಲೇ ಇದೆ ಕ್ರೋನಿಕ್ ಅಂದರೆ ಕ್ರಮೇಣವಾಗಿ ಕಿಡ್ನಿ ಫಂಕ್ಷನ್ ಕಡಿಮೆ ಆಗೋದು ಇದನ್ನ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತೀವಿ ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ತ್ರೀ ಮಂತ್ಸ್ ನಮಗೆ ಕಾಣಿಸಿಕೊಂಡ್ರೆ ಅದನ್ನ ಸಿ ಕೆ ಡಿ ಅಂತ ನಾವು ಡಯಾಗ್ನೋಸ್ ಮಾಡ್ಬೋದು ಈ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಯೂಶಲಿ ಇದು ಅರ್ಲಿ ಸ್ಟೇಜ್ ಅಲ್ಲಿ ನಾವು ಕಂಡು ಹಿಡಿದ್ರೆ ಹಾಲ್ಟ್ ಮಾಡ್ಬೋದು ಅಥವಾ ಪ್ರೋಗ್ರೆಸ್ನ ಸ್ಲೋ ಮಾಡಬಹುದು ಡಾಕ್ಟರ್ ಇದೀಗ ಮಾತಾಡಬೇಕು ಅನ್ನೋಷ್ಟು ಅಂತ ಮಾತನಾಡಿಸ್ಬಿಡ್ತೀನಿ ಸಚಿನ್ ಅಂತ ನಮಸ್ತೆ ನಮ್ಮ ಪ್ರಶ್ನೆ ಕೇಳಿ ಸರ್ ಡಾಕ್ಟರ್ ಇದಾರೆ ನಮಸ್ಕಾರ ಹೇಳಿ ಸರ್ ಸಚಿನ್ ಅವರ ದಯವಿಟ್ಟು ಟಿವಿ ನ ಮ್ಯೂಟ್ ಮಾಡಿ ಮತ್ತು ಟಿವಿ ನೋಡ್ದೆ ಮಾತಾಡಿ ತಮ್ ವಾಯ್ಸ್ ಕೇಳಿಸ್ತದೆ ನಮಗೆ ಮಾತನಾಡಿ ಏನ್ ಪ್ರಶ್ನೆ ಕೇಳಿ ನಮಸ್ಕಾರ ಹೇಳಿ ಸರ್ ಹೇಳಿ ಸರ್ ಕಾಲ್ ಕಟ್ ಆಗಿದೆ ದಯವಿಟ್ಟು ಟಿವಿ ವಾಲಿಮ್ನ ಮ್ಯೂಟ್ ಮಾಡಿ ಮತ್ತು ಟಿವಿ ನೋಡದೆ ತಮ್ಮ ಕ್ವೆಶನ್ ಕೇಳಿ ನಮ್ಗೆ ಕೇಳಿಸ್ತಾ ಇರುತ್ತೆ ಇಲ್ಲಿ ಓಕೆ ಡಾಕ್ಟರ್ ಇದೀಗ ನಮ್ಮ ಕಿಡ್ನಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಳೋಕೆ ಎಕ್ಸಾಂಪಲ್ ಈಗ ಜ್ವರ ಬರುತ್ತೆ ಅನ್ನೋಕ್ಕೆ ಅದಕ್ಕೂ ಮುಂಚೆ ಸಿಂಟಮ್ಸ್ ಬರುತ್ತೆ ಅದರಲ್ಲೂ ದೇಹದೊಳಗಿರುವಂತಹ ಇಂಥ ಆರ್ಗನ್ಸ್ಗೆ ಸಮಸ್ಯೆ ಆಗ್ತಾ ಇದೆ ಅಂದಾಗ ಏನ್ ಸಿಂಟಮ್ಸ್ ಗೊತ್ತಾಗುತ್ತೆ ನಾವು ಯಾವಾಗ ನಿಮ್ಮನ್ನ ಕನ್ಸಲ್ಟ್ ಮಾಡ್ಬೇಕು ಓಕೆ ಈ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಗೊತ್ತೇ ಆಗೋಲ್ಲ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಂದರೆ ನಾನು ಸಿ ಕೆ ಡಿ ಅಂತ ಹೇಳಿದ್ನಲ್ಲ ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಗೆ ಗೊತ್ತೇ ಆಗೋದಿಲ್ಲ ಅನ್ಲೆಸ್ ಯು ಡೂ ಅ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಅಥವಾ ಅಲ್ಟ್ರಾಸೌಂಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಇದು ತುಂಬಾ ಫ್ರೀಕ್ವೆಂಟ್ ಯು ಕ್ಯಾನ್ ಸೇ ಟೆನ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ವಿಲ್ ಬಿ ಸಫರಿಂಗ್ ಫ್ರಮ್ ಸಿ ಕೆ ಡಿ ಬಟ್ ಅವ್ರು ಟೆಸ್ಟೇ ಮಾಡೋದಿಲ್ಲ ಯಾವಾಗ ಸಿಮ್ಟಮ್ಸ್ ಬರುತ್ತೆಂದ್ರೆ ಅದು ಅಡ್ವಾನ್ಸ್ ಸ್ಟೇಜ್ ಅಂದರೆ ಆಲ್ರೆಡಿ ಡ್ಯಾಮೇಜ್ ಕಿಡ್ನಿಗೆ ಡ್ಯಾಮೇಜ್ ಆದಾಗ ಸಿಮ್ಟಮ್ಸ್ ಬರುತ್ತೆ ಒಂದು ಏನು